ಬಾಸ್ ಮನೆಯಲ್ಲಿ ಈಗ ನಾಗಿಣಿ ಬೂಸ್ ಅನ್ನುತ್ತಿದ್ದಾಳೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ. ಇಷ್ಟು ದಿನ ಆಗೊಮ್ಮೆ ಈಗೊಮ್ಮೆ ಮಾತನಾಡುತ್ತಿದ್ದ ನಾಗಿಣಿ ಟೂ ಧಾರಾವಾಹಿ ನಟಿ ನಮ್ರತಾ ಗೌಡ ಅವರು ದೊಡ್ಡಮನೆಯಲ್ಲಿ ಬೀಪ್ ಸೌಂಡ್ ಹಾಕಿಸುವಂತಹ ಪದಗಳನ್ನ ಬಳಸಿದ್ದಾರೆ. ನಾವು ಅಂದುಕೊಂಡಿದ್ದ ನಮ್ರತಾಗೂ ಬಿಗ್ ಬಾಸ್ ಮನೆಯಲ್ಲಿ ಕಾಣುತ್ತಿರುವ ನಮ್ರತಾಗೂ ತುಂಬಾನೇ ವ್ಯತ್ಯಾಸ ಇದೆ ಬಿಡಿ ಎನ್ನುತ್ತಿದ್ದಾರೆ ನಟಿಗರು. ಆರಂಭದಿಂದಲೂ ತನಿಷಾ ಕುಪ್ಪಂಡ ಹಾಗೂ ನಮ್ರತಾ ಗೌಡ ಅವರಿಗೆ ಪರಸ್ಪರ ಆಗುತ್ತಿರಲಿಲ್ಲ. ಮೊದಲ ವಾರದಿಂದಲೇ ಇವರ ಮಧ್ಯ ಮನಸ್ತಾಪ ಬಂದಿತ್ತು. ಆಮೇಲೆ ನಮ್ರತಾ ಗೌಡ ಅವರು ನಾನು ತಿಳಿದುಕೊಂಡ ತನಿಷಾಗೂ ಈಗ ಕಾಣುತ್ತಿರುವ ತನಿಷಾಗೂ ತುಂಬಾ ವ್ಯತ್ಯಾಸ ಇದೆ ಅಂತ ಎಲ್ಲರ ಮುಂದೆ ಹೇಳಿ ಕ್ಷಮೆ ಕೇಳಿ ದೊಡ್ಡವರಾಗಿದ್ದರು. ಆದರೆ ಈಗ ಕಾಣುತ್ತಿರುವ ನಮ್ರತಾ ಇಷ್ಟು ದಿನ ಯಾಕೆ ಕಾಣಿಸಲೇ ಇಲ್ಲ? ಆಟದ ಮಧ್ಯ ನಮ್ರತಾ ಗೌಡ ಹಾಗೂ ತನಿಷಾ ಕುಪ್ಪಂಡ ಅವರಿಗೆ ಭಿನ್ನಾಭಿಪ್ರಾಯ ಆಗಿತ್ತು. ತನಿಷಾ ಅವರ ಬಾಯನ್ನ ಆಸಿಡ್ ಹಾಕಿ ತೊಳೆಯಬೇಕು ಅಂತ ಹೇಳಿದ ನಮ್ರತಾ ಈಗ ಬೀಪ್ ಸೌಂಡ್ ಹಾಕಿ ಮಾತನಾಡಿದ್ದಾರೆ. ಈ ಗುಣ ವೀಕ್ಷಕರಿಗೆ ಇಷ್ಟ ಆಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಭಾರಿ ಚರ್ಚೆ ಆಗಿದೆ. ನಮ್ರತಾ ಗೌಡ ಅವರ ನಿಜವಾದ ಬಣ್ಣ ಬಯಲಾಯಿತು, ಮುಖವಾಡ ಕಳಚಿ ಬಿತ್ತು ಎಂದು ನೆಟ್ಟಿಗರು ಹೇಳುತ್ತಿದ್ದಾರೆ. ತನಿಷಾ ನೋಡಿದ್ರೆ ನಮ್ಮ ಅಜ್ಜಿ ನೆನಪಾಗ್ತಾರೆ. ತನಿಷಾ ತುಂಬಾ ಡಾಮಿನೇಟ್ ಮಾಡ್ತಾರೆ, ನನಗೆ ಅದಕ್ಕೆ ಅವರಿಗೆ ವೈಬ್ ಮ್ಯಾಚ್ ಆಗಲ್ಲ ಅಂತ ನಮ್ರತಾ ಗೌಡ ಅವರು ಹೇಳಿದ್ದರು. ಅಡಿಗೆ ಮನೆಯಲ್ಲಿ ನಡೆಯುವ ಚರ್ಚೆಯನ್ನ ಕೂಡ ಬಿಡದೆ ಎಲ್ಲವನ್ನ ವಿನಯ ಗೌಡ ಬಳಿ ಬಂದು ವರದಿ ಒಪ್ಪಿಸುವ ನಮ್ರತಾ ಗೌಡ ಅವರು ಎಲ್ಲರ ಮುಂದೆ ಬಂದು ಈ ರೀತಿ ಜಗಳ ಮಾಡಿಕೊಂಡರೆ ಪ್ರಯೋಜನ ಇಲ್ಲ, ಮಾತನಾಡಿ ಪರಿಹಾರ ಕಂಡುಕೊಳ್ಳಬೇಕು ಎಂದು ಹೇಳಿದರು. ಕಾರ್ತಿಕ್ ಮಹೇಶ್ ಅವರು ರಕ್ಷಕ್ಗೆ ಒಮ್ಮೆ ಏರುದನೆಯಲ್ಲಿ ಮಾತನಾಡಿದಾಗ ನಮ್ರತಾ ಗೌಡ ಅವರು, ನೀವು ಈ ರೀತಿ ಕೂಗಾಡುವುದು ನನಗೆ ಹೆದರಿಸುವಂತಿದೆ, ನಾನು ಈ ರೀತಿ ಕೂಗಾಡುವ ವಾತಾವರಣದಲ್ಲಿ ಬೆಳೆದಿಲ್ಲ ಅಂತ ಹೇಳಿದರು. ಹಾಗಾದರೆ ತನಿಷಾ ಮುಂದೆ ನಮ್ರತಾ ಗೌಡ ಅವರು ಗಂಟಲು ಕಿರುಚುವ ರೀತಿಯಲ್ಲಿ ಕೂಗಿದ್ರಲ್ವಾ? ನಮ್ರತಾ ಮಾತು ಕೇಳಿ ಸ್ಪರ್ಧಿಗಳೇ ಹೆದರಿ ಸುಮ್ಮನಾದರಲ್ವಾ? ಇದ್ಯಾವ ವಾತಾವರಣ ಅಂತ ನಟಿಗರು ಪ್ರಶ್ನೆ ಮಾಡುತ್ತಿದ್ದಾರೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೋಗಿ ಹೇಳುವ ನಮ್ರತಾ ಗೌಡ ಅವರು, ದಾದಾಗಿರಿ ಮಾಡೋಕೆ ಬಂದಿದ್ರಿ ಪರವಾಗಿಲ್ಲ, ಚಮಚಾಗಿರಿ ಮಾಡೋಕೆ ಹೋಗ್ಬೇಡಿ ಅಂತ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಅವರಿಗೆ ವೀಕ್ಷಕರಿಂದ ಒಂದು ಸಲಹಾ ಪತ್ರಿಕೆ ಬಂದಿತ್ತು. ವಿನಯ್ ಗೌಡ ಅವರು ಮಾಡಿದ ಯಾವ ತಪ್ಪನ್ನ ನಮ್ರತಾ ಗೌಡ ಅವರು ವಿರೋಧಿಸಿಲ್ಲ, ಇದು ಸ್ಪಷ್ಟವಾಗಿ ಎದ್ದು ಕಂಡಿರುವುದಂತೂ ಹೌದು. ಇದನ್ನೆಲ್ಲ ವೀಕ್ಷಕರು ಚಮಚಾಗಿರಿ ಎಂದು ಹೇಳಿರಬಹುದು. ನಾನು ಬೆಳೆದು ಬಂದಿರೋದು ಬೇರೆ, ನನ್ನ ಮುಂದೆ ಗಟ್ಟಿಯಾಗಿ ಮಾತನಾಡಬಾರದು ಅಂತ ತನಿಷಾಗೆ ಜೋರು ಜೋರಾಗಿ ಅವಾಜ್ ಹಾಕಿದ್ದ ನಮ್ರತಾ ಗೌಡ ಏಕವಚನದಲ್ಲಿ ತನಿಷಾ ಅವರಿಗೆ ಅವಳು ಯಾವಳು ಕಿತ್ತೋದವಳು ಅಂತೆಲ್ಲ ಹೇಳಿದರು. ಬೀಪ್ ಹಾಕಿಸುವ ಪದಗಳನ್ನ ಕೂಡ ನಮ್ರತಾ ಹೇಳಿದರು. ಇದೆಲ್ಲದರ ಬಗ್ಗೆ ವೀಕ್ಷಕರು ಪ್ರಶ್ನೆ ಮಾಡುತ್ತಿದ್ದಾರೆ. ನಮ್ರತಾ ಗೌಡ ಅವರ ಮಾತಿಗೆ ಪಾಸಿಟಿವ್ ಪ್ರತಿಕ್ರಿಯೆಗಳಿಗಿಂತ ಹೆಚ್ಚಾಗಿ ನೆಗೆಟಿವ್ ಪ್ರತಿಕ್ರಿಯೆ ಹೆಚ್ಚಾಗಿ ಸಿಗುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಮ್ರತಾ ಗೌಡ, ವಿನಯ್ ಗೌಡ ಅವರ ಆಟದ ವೈಖರಿ ಬಗ್ಗೆ ವೀಕ್ಷಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10 ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.